ಕಾಸೇ ಕೈಲಾಸ, ಈ ಕಾಸೆ ಕೈಲಾಸ, ಕಾಸಿಗಾಗಿಯೇ ಎಲ್ಲ ವೇಷ, ಕಾಸಿಲ್ದಿದ್ರೆ ಉಪವಾಸ, ಕಾಸೆ ಕೈಲಾಸ, ಕಾಸೆ ಕೈಲಾಸ, ಅಕ್ಕಾಸೆ ಕೈಲಾಸ, ಅಕ್ಕಾಸೆ ಕೈಲಾಸ, ಅಕ್ಕಾಸೆ ಕೈಲಾಸ, ಅಕ್ಕಾಸೆ ಕೈಲಾಸ. ಬಿಡ್ರೋ ನನ್ನ ಬಿಡ್ರು, ನನ್ನ ಬದುಕಿದ್ದೀನಿ ಕಣ್ರು, ಸತ್ತಿಲ್ಲ ಕಣ್ರು, ಬಿಡ್ರೋ ಬಿಡ್ರೋ ಲೇ ಬಿಡ್ರು. ಎಲ್ಲಿ ಎತ್ಕೊಂಡು ಹೋಗ್ತಾ ಇದ್ರು ನನ್ನ ಬೆಗ್ಗರ್ ಕಾಲೋನಿಗೆ? ಲೇ ನಾ ಬೆಗ್ಗರ್ ಅಲ್ಲ ಕಣ್ರು, ಚಿಂದಿ ಪೇಪರ್ ಆಯವನು. ಹಾಗಂತ ಯಾರ ಕೈಲಾರ ಸಾಕ್ಷಿ ಹೇಳು ಬಿಡ್ತೀವಿ? ಬರಗಾಲದಲ್ಲಿ ಬೆಣ್ಣೆ ಕೇಳ್ದಂಗೆ ನಡುಬೀದಿಲ್ಲಿ ನಿಂತ್ಕೊಂಡು ಸಾಕ್ಷಿ ಕೇಳ್ತಾ ಇದ್ರಲ್ರು, ನಿಮ್ ಮನೆಗಳ ಹಾಳಾಗ ಎಲ್ಲಿಂದ ತರೋ ಸಾಕ್ಷಿನ? ಬಿಡ್ರು ಶುಕರ ಪುರೋಭಿವೃದ್ಧಿ ನಿಗಮ. ಈಗ ಅರ್ಥ ಆಯ್ತಾ? ಇವತ್ ನಾನು ಕುಬೇರಪ್ಪ, ನೀನ್ ಕುಂಜೇರಪ್ಪ. ನಾನು ಹೇಳಿದ ಕೇಳ್ತೀಯಾ? ಕೇಳ್ತೀನಿ ಬಾರೋ. ಬಂದೆ ಬಂದೆ ಬಾರೋ ಬಾರೋ ಬಂದೆ ಕಿಲ ಕಿಲ. ಏನ್ರಣ್ಣ ಈ ತಗಡ್ ಪಾಡಿನ ತದಕಿ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಇವನ್ನ ಏನ್ ಮಾಡುವ? ಲೋ ನನ್ನ ಬೆಗ್ಗರ್ ಅಂತ ಬೆಗ್ಗರ್ ಕಾಲೋನಿಗೆ ಹೊತ್ಕೊಂಡು ಹೋಗ್ತಾವ್ರಲ್ಲ ಇವರು. ಹೇಳೋ ಲೇ ನನ್ ಪಾಪರ್ ಅಲ್ಲ ಪೇಪರ್ ಮಾಡೋ ಫೈನಾನ್ಸರ್ ಅಂತ ಹೇಳೋ ಇವ್ರಿಗೆ. ಬಿಡ್ರಾ ಬಿಡಿಸ್ತೀನಿ, ಬಡ್ಡಿ ಬಿಟ್ಬಿಡ್ದೆಯಾ? ಅರ್ಧ ಬಿಟ್ಟೆ, ಅರ್ಧ ಬಡ್ಡಿ ಮಾತ್ರ ಅಲ್ಲ ಅಸಲು ಬಿಡಬೇಕು, ಇಲ್ಲ ಅಂದ್ರೆ ನಾನೇ ಕುತ್ತಿಗೆ ಪಟ್ಟೆ ಹಿಡಿದು ಒಳಗೆ ತೊಳಿತೀನಿ. ಬಿಟ್ಟೆ ಬಿಟ್ಟೆ ಎಳ್ಳು ನೀರು ಬಿಟ್ಬಿಟ್ಟೆ. ಅಷ್ಟೇ ಅಲ್ಲ, ಇನ್ನೊಂದು 500 ರೂಪಾಯಿ ನನಗೆ ಸಾಲ ಕೊಡ್ಬೇಕು. ಕೊಡೋದೇನು? ಕೊಟ್ಟೆ ಕೊಡ್ತೀಯ ಅಪ್ಪ? ಸರ್ಕಾರಿ ಭಿಕ್ಷಕರೇ ನೋಡಕ್ ಇವನು ಭಿಕ್ಷಕ ತರ ಕಾಣ್ತಾನೆ. ಎಷ್ಟೆಷ್ಟೋ ಐ ಲೆವೆಲ್ ಭಿಕ್ಷಕರಿಗೆಲ್ಲ ಸಾಲ ಕೊಟ್ಟಿದ್ದಾನೆ ಬಡ್ಡಿಗೆ. ಹಾ ಬಿಟ್ಬಿಡ್ರಪ್ಪ. ಹಂಗ ಬರ್ರ ಹೋಗೋಣ. ಮಗನೇ ಸಾಕ್ಷಿ ಹೇಳೋಕೆ ಇಷ್ಟೊಂದು ಸತಾಯಿಸ್ತಾ ಇದೀಯಾ? ಅವತ್ ನೀನು ಬಡ್ಡಿಗೋಸ್ಕರ ನನ್ ಚಡ್ಡಿನೇ ಬಿಚ್ಚಕ್ ಬಂದಿದೆ. ಸರಿ ಎತ್ತು 500 ರೂಪಾಯಿ. ಅದೆಲ್ಲ ಆಗಲ್ಲ, ಬಡ್ಡಿ ಬೇಕಾದ್ರೆ ಬಿಡ್ತೀನಿ. ಹಸುರು ಕೊಟ್ಟೆ ಕೊಡ್ಬೇಕು ಕೊಡ್ಬೇಕು. ಆಯ್ತು 50 ರೂಪಾಯಿ ಬಡ್ಡಿ ಹಿಡ್ಕೊಂಡು 450 ಎತ್ತು. ಬೇತಾಳ ಬಡ್ಡಿ ಮಗನೇ, ಬಡ್ಡಿ ಸಿಗ್ತದೆ ಅಂದ್ರೆ ಬಾಯ್ ಬಾಯ್ ಬಿಡ್ತೀಯ? ಹೆಣನೆ ಬಾಯ್ ಬಿಡಲ್ವಾ? ಸಾಲ ಸಿಗ್ತದೆ ಅಂದ್ರೆ ವಿಧಾನಸೌಧ ಬೇಕಾದ್ರೂ ಕೇಳ್ಬಿಡ್ತೀಯ? ಅದನ್ನು ಕೇಳಿ ಇಟ್ಟಿದ್ದೀನಿ, ಈಗ ಸದ್ಯಕ್ಕೆ 400 ಎತ್ ಕೊಡು. ಬಾ ಕೊಡ್ತೀನಿ. ನಿನ್ನೆ ರಾತ್ರಿ ಕಬ್ಬನ್ ಪಾರ್ಕ್ನ ಸಿಕ್ತು. ಇದ್ದರಿದ್ರ ಫೈಲ್ ಸಿಕ್ಕದ್ಮೇಲೆ ಆ ಭಿಕ್ಷಕರ ಬ್ಯಾನ್ ನೋಡ್ ಬಂದ್ ನಾನು ಇಟ್ಕೊಂಡಿದ್ದು. ನನಗೆ ಕೊಟ್ಬಿಡೋಣ? ಹೋಗಮ್ಮ, ಪಕೋಡ ಅಂಗಡಿ ಅವ್ರಿಗೆ ಕೊಟ್ರೆ 2 ರೂಪಾಯಿ ಕೊಡ್ತಾರೆ. ನಾನು 5 ರೂಪಾಯಿ ಕೊಡ್ತೀನಿ ಅಣ್ಣ. 5 ರೂಪಾಯಿ ಹನುಮಾನ ಸರ್ಕಾರ ಒರಿಜಿನಲ್ ನೋಟು ನೋಡ್ಕೋ. 450 ರೂಪಾಯಿ ಬೇಡ ಸದ್ಯಕ್ಕೆ, ಬಯಣ ನಾಳೆ ಇಸ್ಕೋತೀನಿ, ಅರ್ಜೆಂಟ್ ಕೆಲಸ ಇದೆ ಅಣ್ಣ, ಬರ್ತೀನಿ. ಬಕರ ಬಕರ ಮಹಾಲಕ್ಷ್ಮಿ ನನ್ನಮ್ಮ. ಏನ್ ಶಾಂತಿ, ನಿಮ್ ಫ್ರೆಂಡ್ಗೆ ಆ ಫೈಲ್ ಸಿಗ್ತಂತೆ, ತಗೊಳ್ಳಿ. ಆಮೇಲೆ ನಾವಿಬ್ರು ಮಾರ್ಕೆಟ್ ಹೋಗಿ ಬರ್ತೀವಿ. ಹೇಳ ಕುಚಲ ಫೈಲ್ ಸಿಕ್ಬಿಡ್ತು ಇಲ್ಲೋಡು. ಓ ಕಾಣಿಸಲ್ಲ ಅಲ್ಲ, ನನ್ನ ಹತ್ರ ಭದ್ರವಾಗಿಟ್ಟಿದ್ದೀನಿ, ನೀನೇನು ಯೋಚನೆ ಮಾಡಬೇಡ. ಎಲ್ಲಿಂದ ಮಾತಾಡ್ತಿದ್ಯಾ? ಕಬ್ಬನ್ ಪಾರ್ಕ್ ಪಬ್ಲಿಕ್ ಟೆಲಿಫೋನ್ ಇಂದ ಮಾತಾಡ್ತಾ ಇದ್ದೀನಿ ಗುರು. ಸರಿ ಅಲ್ಲೇ ಬಂದ್ಬಿಡ್ತೀನಿ. ಬೇಡ ಗುರು, ನಾನೇ ನಿಮ್ ಮನೆಗೆ ಬಂದ್ಬಿಡ್ತೀನಿ. ಡೋಂಟ್ ವರಿ, ಜಂಬೋ ಜೆಟ್ ಫ್ಲೈಟ್ ಹೆಂಗ್ ಬರ್ತೀನಿ. ಬೇಗ ಬಂದ್ಬಿಡು. ಅಕ್ಕ ಫೈಲ್ ಸಿಕ್ತಂತೆ, ಇನ್ನ ಅವ್ರು ನನ್ನ ಕೈಯಲ್ಲಿ ತಪ್ಪಿಸ್ಕೊಳ್ತಾ ಇಲ್ಲ. ನೋಡು ಆ ಫೈಲ್ ಹಿಂದೆ ದೊಡ್ಡ ದೊಡ್ಡ ಜನಗಳ ಕೈವಾಡನೇ ಇದೆ ಅಂತ ಕಾಣಿಸುತ್ತೆ. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿ ಇರೋ. ಏ ಮುದ್ಕ ಇಲ್ಲೇನ್ ಮಾಡ್ತಾ ಇದೀಯ? ಹಣಕ್ಕಿಂತ ಪೇಪರ್ ಆಯ್ತಾ ಇರೋದು. ಸರಿ, ಇಲ್ಲಿ ಒಂದು ಫೈಲ್ ಏನಾದ್ರೂ ಸಿಕ್ತಾ? ಸಿಗ್ಲಿಕ್ಕಪ್ಪ, ನಿನ್ನೆ ರಾತ್ರಿ ಸಿಕ್ತು. ಹಳದಿ ಫೈಲ್ ತಾನೆ? ಹೌದಯ್ಯ, ಪೀಡೆ ಫೈಲ್ ಸಿಕ್ಕದ್ಮೇಲೆ ಪಡಬಾರ್ದು ಪಾಡ್ ಪಟ್ಬಿಟ್ಟೆ. ಆದ್ರೂ ಆ ಬಡ್ಡಿ ಮಗಂದ 5 ರೂಪಾಯಿ ದುಡೀತು. ಯಾರಿಗೆ ಕೊಟ್ಟೆ? ಆ ಕುಚೇಲನಿಗೆ. ತಾತ ಆ ಫೈಲ್ ನನಗೆ ಕೊಡು, 500 ರೂಪಾಯಿ ಕೊಡ್ತೇನೆ. ನಾನೇನ್ ಕಿವಿ ಹೂವ ಇಟ್ಕೊಂಡು ಬರ್ಲಿಲ್ಲ ಕಣೆ ಈ ಊರಿಗೆ? ಆ ಹಳೆ ಫೈಲಿಗೆ ನೀನು 500 ರೂಪಾಯಿ ಕೊಟ್ಬಿಡ್ತೀನಿ ಅಂತ ನಾನು ನಂಬಿಡ್ತೀನ? ನಿಜವಾಗ್ಲೂ ಕೊಡ್ತೀನಿ ನೋಡು. ಕೊಡು 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 ಕೊಡು, ಆ ಫೈಲ್ ಕೊಡಿಸು, ಆಮೇಲೆ ಕೊಡ್ತೀನಿ. ಅಡೋ ಬಂತು, ಅಡೋ ಸ್ಟಾ, ಅಡೋ ಸ್ಟಾಪ್, ಅಡೋ ಸ್ಟಾಪ್, ಅಡೋ ಸ್ಟಾಪ್, ಅಡೋ. ಏನಪ್ಪ ಇದು,
ನಮ್ ಜನರಲ್ ಕಡೆಯವ್ರ ಕೈನಲ್ಲಿ ಕಾಸಿಲ್ಲ ಅಂತಾರೆ, ಓಡಾಡೋದಲ್ಲ ಬರೀ ಆಟೋದಲ್ಲೇ. ಪರವಾಗಿಲ್ಲಪ್ಪ, ನಮ್ದು ಶ್ರೀಮಂತ ರಾಷ್ಟ್ರ ಸೆಕೆಂಡ್ ಅಮೆರಿಕ ಆಗ್ತಾ ಇದೆ. ಒಂದ್ ಆಟವನ್ನು ಸಿಗ್ತಾ ಇಲ್ವಲ್ಲಪ್ಪ. ನಾ ಕೊಟ್ಟ ಫೈಲ್ ಕೊಡಪ್ಪ. 5 ರೂಪಾಯಿ ಕೊಟ್ಟಿಲ್ವಾ? ನಾನೇ 50 ರೂಪಾಯಿ ಕೊಡ್ತೀನಿ ಕೊಡಪ್ಪ. 50 ರೂಪಾಯಿಗೆ 3 ಸೊನ್ನೆ ಸೇರ್ಸ್ ಕೊಡ್ತೀನಿ ಎಂದು ನಾನು ಕೊಡಕ್ಕಿಲ್ಲ. ತೆಗಿಯೋ ಫೈಲ್. ರೌಡಿಗಳ ಕರ್ಕೊಂಡ್ ಬಂದಿದ್ಯಾ? ನೀವೆಲ್ಲ ದಾಡಗಳ? ನಾವು ಮುಟ್ಟೆ ಮೈ ಆಡಿಸಿ ಗಟ್ಟಿಯಾಗಿದೀವಪ್ಪ. ಒಳಗಡೆ ಕೊಡ್ತೀನಿ. ಓ ಹಲೋ, ನಮಸ್ಕಾರ ಇನ್ಸ್ಪೆಕ್ಟರ್. ಒಳ್ಳೆ ಮಾತಿಗೆ ಬಗ್ಗಲ್ಲ ಅಂತ ಕಾಣುತ್ತೆ, ಎತ್ಕೊಳ್ರಿ. ಅವನ ಉತ್ಸವ ಮಾಡ್ತೀರಾ? ಅಲ್ಲಿ ಗೊತ್ತಾಗುತ್ತೆ ಏನ್ ಮಾಡ್ತೀವಿ ಅಂತ. ಏ ಬಿಡ ಕೈನ, ಇಲ್ಲ ಅಂದ್ರೆ ಎಗರ್ಸಿ ಎರಡ್ ಕಾಲಲ್ಲಿ ಎದ್ಗೂಡ್ ಹೋಗ್ಬಿಡ್ತೀನಿ ನೋಡು. ಬನ್ನಿ ಅಣ್ಣ, ಒಳಗ್ ಬನ್ನಿ. ಕುಚಲ ಮನೇಲಿ ಇದ್ದಾನಾ? ಇಲ್ಲ, ಬೆಳಿಗ್ಗೆ ಮನೆ ಬಿಟ್ಟು ಹೋದರು, ಇನ್ನು ಬಂದಿಲ್ಲ. ನೋಡಿ, ಅವ್ನು ಬಂದ ತಕ್ಷಣ ಮನೆಗೆ ಫೋನ್ ಮಾಡಕ್ ಹೇಳಿ, ನಾ ಬರ್ತೀನಿ. ಎಲ್ಲಿಟ್ಟಿದ್ಯಾ ಫೈಲು? ಯಾವ ಫೈಲು? ಬಚ್ಚಿಟ್ಟಿರೋ ಫೈಲು. ಮೊದ್ಲು ಇವ್ರ ಕೈ ಬಿಡಕ್ ಹೇಳಿ. ಈಗ ಹೇಳು, ಫೈಲು ಫೈಲು ಅಂತ ಸುಮ್ಮನೆ ಯಾಕೆ ಹೊಡ್ಕೋತೀರಾ? ಅದರಲ್ಲಿ ಏನಿದೆ ಬೇಡ ಕಾಡು? ನನ್ನ ಲೈಫ್ ಇದೆ. ಲೈಫ್ ಎಲ್ ಐಫ್ ಲೈಫ್ ಎಫ್ ಐ ಅಲ್ಲಿ ಫೈಲ್. 4 ಅಕ್ಷರದಲ್ಲಿ ಜೀವನದ ರಹಸ್ಯನ ಅಡಗಿದೆ ಅಂದಾಗೆ. ನಿಮ್ಮ ಹೆಸರು? ಶ್ರೀಕಂಠ. ಬಹಳ ತಪ್ಪು, ವಿಶ್ವಕಂಠ ಅಂತ ಹೇಳ್ಬೇಕಾಗಿಲ್ಲ. ಹಿಂಗೆಲ್ಲ ರೂಪ ಹಾಕಿದ್ರೆ ಹೇಳಕ್ಕಿಲ್ಲ, ಆಮೇಲೆ ಉಳಿಯಕ್ಕಿಲ್ಲ. ಏನ್ ಮಾಡ್ತೀಯ? ನಿನ್ ಕ್ಲೋಸ್ ಮಾಡ್ಬಿಡ್ತೀನಿ. ನನ್ನ ನಿನ್ನೆ ಹೆಂಗೆ ಬಿಡಿ ಬಿಡಿ ಒಂದು ಕೊಡಪ್ಪ, ಒಳ್ಳೆ ಬುದ್ಧಿ ಬರ್ಲೆ. ಬುಲೆಟ್ ಇದೇನಪ್ಪ? 6 ಬುಲೆಟ್ ಇದೆ. ನನ್ನ ಪರಿಸ್ಥಿತಿಗೆ 1 ಬುಲೆಟ್ ಸಾಕಪ್ಪ. ನನ್ನ ಏನ್ ಮಾಡುದು ಸಹಸಕ್ಕೆ ಹಾಕಿಲ್ಲ. ಇಲ್ಲಿ ನಾನು ಕ್ಲೋಸ್ ಮಾಡಿದ್ರೆ ಅಲ್ಲಿ ನಿಮ್ ಫೈಲು ಓಪನ್ ಆಗ್ಬಿಡುತ್ತೆ, ಆಮೇಲೆ ನಿಮ್ ಲೈಫ್ ಫೈಲು ಕ್ಲೋಸ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಗೊತ್ತಾಯ್ ಪಿಸ್ತು. ಕೆನ್ ಐ ಆಮ್ ಈಟಿಂಗ್, ಯು ಆರ್ ಈಟಿಂಗ್. ಕೆನ್ ಐ ಆಮ್ ಡೈಯಿಂಗ್, ಯು ಆರ್ ಆಲ್ಸೋ ಡೈಯಿಂಗ್. ನಿನ್ನ ಹೆಸರೇನು?
ಕುಚೇಲ ನಿನ್ನ ಕುಬೇರ್ ಮಾಡ್ತೀನ ಹೆಂಗೆ ದುಡ್ಡು ಕೊಡ್ತೀನ ನೀನ್ ಬ್ಲಾಕ್ ಕೊಟ್ಬಿಡು ನಾನು ಮನೆ ಮಟ ತಗೋತೀನಿ ಆಮೇಲೆ ನಿಮ್ಮ ಮಾವಂದ್ರೆ ಬರ್ತಾರೆ ಇನ್ಕಮ್ ಟ್ಯಾಕ್ಸ್ ನೋರು ನನ್ನ ಅಲ್ಲಿ ಬ್ಲಾಕ್ ಮಾಡ್ತಾರೆ ನೀನ್ ಇಲ್ಲಿ ಬ್ಲಾಕ್ ಮಾಡ್ದಂಗೆ ಕೊಡೋದಾದ್ರೆ ವೈಟ್ ಕೊಡ್ತೀಯ ನಿನಗೆ ನಾನು ವೈಟ್ ಕೊಟ್ಬಿಟ್ರೆ ನನ್ನ ಸಿಗಾಕ್ಸ್ಬಿಡ್ತೀಯ ಕಂಬಿ ಎಣಿಸ್ಬೇಕಾಗತ್ತೆ ಓ ಇವತ್ತು ನನ್ನ ಮಗ ನೀನು ಹಾ ನೀನು ಚೆಕ್ ಕೊಟ್ಬಿಡ್ತೀಯ ಆಮೇಲೆ ಬ್ಯಾಂಕ್ನ ಸ್ಟಾಪ್ ಮಾಡಿಸ್ಬಿಡ್ತೀಯ ನನಗೆ ಗೊತ್ತಿಲ್ಲ ನೀನು ಹೊಲ್ಕ ನನ್ನ ಮಗ ಅಂತ ನೀನು ತುಂಬಾ ಚೆನ್ನಾಗಿ ಮಾತಾಡ್ತಿ ಕಣೆಯ ಅದು ನನ್ನ ಹುಟ್ಟುಗುಣ ಇದು ಫೈಲಲ್ಲಿ ಇಟ್ಟಿದ್ಯಾ ಆ ಫೈಲ್ ಎಲ್ಲಿದೆ ಅಂದ್ರೆ ಎಲ್ಲಿದೆ ಅಂದ್ರೆ ಮರ್ತೋಗಿದ್ದೀನಿ ಸ್ವಲ್ಪ ಜ್ಞಾಪಿಸ್ಕೊಳ್ಳಯ್ಯ ನೀವು ಬ್ಲಾಕ್ ಮನಿ ಕೊಡ್ತೀನಿ ಅಂದ್ಮೇಲೆ ನನ್ನ ಮೈಂಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ಸ್ವಲ್ಪ ಟೈಮ್ ಕೊಟ್ರೆ ಸೆಟಪ್ ಹಾಕ್ತೀನಿ ಗೆಟಪ್ ಹಾಕ್ತೀನಿ ಯೋಚನೆ ಮಾಡಿ ಹೇಳ್ತೀನಿ ಈಗ ಬರಲ ಟಾಟಾ ಬಿಡಿ ಟಾಟಾ ಕುಚೇಲ ಈಗ ನಾವಿಬ್ರು ಒಳ್ಳೆ ಸ್ನೇಹಿತರಲ್ವಾ ನಿನಗೆ ಆಚೆ ಬಿಟ್ರೆ ನಾವಿಬ್ರು ಶತ್ರುಗಳು ಆಗ್ಬಿಡ್ತೀವಿ ನಮ್ಮ ಫೈಲ್ ಎಲ್ಲಿದೆ ಅಂತ ನೀನ್ ಹೇಳೋವರೆಗೂ ಜ್ವಾಪಾನವಾಗಿ ಇಲ್ಲೇ ಇರ್ಬೇಕು ಅಂದ್ರೆ ನಾ ಇಲ್ಲೇ ಇರುವಾಗ ಬೇಡಿ ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಐ ಆಮ್ ಟಾಕಿಂಗ್ ಸೆನ್ಸ್ ಸರ್ ಒಬ್ಬ ರಾಜಕಾರಣಿ ಆಶ್ವಾಸನೆ ಭಾಷಣ ಬರ್ತಾನೆ ಅಂದ್ರೆ ಒಂದು ವಾರಕ್ಕೆ ಮುಂಚೆ ಬೀದಿ ಗುಡಿಸ್ತೀರಾ ರಸ್ತೆ ಅಕ್ಕಪಕ್ಕ ಕಟಕಟೆ ಕಟ್ಟಿಸ್ತೀರಾ ವೇದಿಕೆ ಸುತ್ತಲ ಬಂದು ಕಡ್ಕೊಂಡು ಕಾಲು ಕಾಯ್ತೀರಾ ದೊಡ್ಡ ಬಿಲ್ಡಿಂಗ್ ಬಿದ್ದೋಗ್ತಾ ಇದೆ ಅದ್ರಲ್ಲಿ ಜನಗಳಿಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ರೆ ನಿಮ್ಗೆ ಕಿವಿ ಕೇಳಿಸಲ್ಲ ಚಡ ನಾಳೆ ಕನ್ನ ಮಾಡಿ ಕಟ್ಟೆ ಹೊಡೆದೋಗುತ್ತೆ ಅಂತ ಹೇಳ್ತೀರಿ ನಿಮ್ಮ ಮಾತನ್ನ ನಂಬಿಕೊಂಡು ಜನಗಳು ನೆಮ್ಮದಿ ಕೆಡ್ಸೋಕಾಗತ್ತಾ ಸರಿಯಾದ ಪ್ರೂಫ್ ಇಲ್ಲದೆ ಬಿಲ್ಡಿಂಗ್ ಬಿದ್ದೋಗುತ್ತೆ ಪ್ರಾಣ ಹಾರೋಗುತ್ತೆ ಅಂತ ಜನಗಳನ್ನ ಎದುರಿಸೋದಿಕ್ಕಲ್ಲ ರೀ ಸರ್ಕಾರ ನಮಗೆ ಸಂಬಳ ಕೊಟ್ಟಿಲ್ಲ ಕೂಡಿಸಿರೋದು ಒಬ್ಬ ನಿಷ್ಠಾವಂತ ಅಧಿಕಾರಿಗೆ ಬೇಕಾಗಿರೋದು ಅಧಿಕಾರ ಅಲ್ಲ ಸರ್ ಮನುಷ್ಯನಿಗಾಗಿ ಮರಗೋ ಮಾನವೀಯತೆ ಅದು ನಿಮ್ಮ ಹೃದಯದಲ್ಲಿ ಇದ್ದಿದ್ರೆ ಯಾವತ್ತೂ ಆ ಜನಗಳ ರಕ್ಷಣೆ ಕೊಡ್ತಿದ್ರಿ ಮಿಸ್ಟರ್ ರಾಜ ಐ ಮೇ ಬಿ ಬಿಗ್ ಆಫೀಸರ್ ಬಟ್ ಯು ಮಸ್ಟ್ ನೋ ಮೈ ಲಿಮಿಟೇಷನ್ಸ್ ಆಲ್ಸೋ ಕಟ್ಟಡ ಬಿದ್ದೋಗುತ್ತೋ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಸರ್ಕಾರ ಒಂದು ಆಯೋಗ ನೇಮಿಸಿದೆ ಆ ಆಯೋಗದ ವರದಿ ಬಂದ ಮೇಲೆ ಅದರ ಪ್ರಕಾರ ನೋಡ್ಕೋತೀನಿ ದಟ್ಸ್ ಆಲ್ ಆ ಆಯೋಗದ ವರದಿ ಬರೋದ್ರಲ್ಲಿ ಈ ಜನ ಬದುಕೋ ಯೋಗನೆ ಕಳ್ಕೊಂಡ್ಬಿಡ್ತಾರಲ್ಲ ಸರ್ ಅದಕ್ಕೆ ನಾನೇನ್ ಮಾಡಿ ಇದೇ ಸರ್ ನಾನು ಹೇಳಿ ಏನ್ ಬೇಕು ಅಂತ ಕೇಳ್ತೀರಾ ಹೇಳಿದ್ರೆ ನಾವೇನ್ ಮಾಡೋದು ಅಂತೀರಾ ನನ್ನ ಮಾತು ನಂಬಿ ಸರ್ ನನ್ನ ಸ್ನೇಹಿತ ಫೈಲ್ ಸಿಕ್ತು ಅಂತ ಮಧ್ಯಾಹ್ನ ಫೋನ್ ಮಾಡಿದ್ದ ಮನೆಯಲ್ಲೇ ಕಾಯ್ದಿರೋ ಫೈಲ್ ತರ್ತೀನಿ ಅಂತ ಕೂಡ ಹೇಳಿದ್ದ ಆದ್ರೆ ಅವ್ನು ಇಷ್ಟತಾದ್ರೂ ಪತ್ತೆ ಇಲ್ಲ ಸರ್ ಚೆನ್ನಾಗಿದೆ ನಿಮ್ಮ ಮಾತು ಅಂದ್ರೆ ಆ ಕಾಂಟ್ರಾಕ್ಟರ್ ಕಡೆಯವರು ನಿಮ್ಮ ಸ್ನೇಹಿತನ ಎತ್ಕೊಂಡು ಹೋಗಿದ್ದಾರೆ ಅಂತೀರಾ ಹೌದು ಸರ್ ನಿಮ್ಮ ಅನುಮಾನ ನಿಜ ನನಗೆ ಇನ್ನೂ ಒಂದು ಅನುಮಾನ ಇದೆ ದಯವಿಟ್ಟು ಅದನ್ನ ಕ್ಲಿಯರ್ ಮಾಡ್ತೀರಾ ಹೇಳಿ ಸರ್ ಮೊದಲನೇ ಸಾರಿ ನೀವು ಆ ಫೈಲನ್ನ ಆಫೀಸಿಗೆ ತಂದು ಕೊಟ್ರಿ ಆ ಸುದ್ದಿನ ಆಫೀಸ್ ಪ್ಯೂನು ಕಾಂಟ್ರಾಕ್ಟರ್ ತಿಳಿಸ್ದ ಈಗ ಎರಡನೇ ಸಾರಿ ಆ ಫೈಲು ನಿಮ್ಮ ಸ್ನೇಹಿತರ ಹತ್ರ ಇದೆ ಅಂತ ಆ ಕಾಂಟ್ರಾಕ್ಟರ್ ಹೇಳಿದವರು ಯಾರು ಫೋನ್ ಬಂದದ್ದು ನಿಮ್ಮ ಮನೆಗೆ ತಾನೆ ನಿಮ್ಮ ಮನೆಯಲ್ಲೇ ಯಾರಾದರೂ ಯಾಕೆ ವಿಷಯ ತಿಳಿಸಿರಬಾರ್ದು ಮಿಸ್ಟರ್ ರಾಜ ನಿಮ್ಮ ಹೆಂಡತಿ ಯಾರು ಮಗಳೇ ಅಪ್ಪನಿಗೆ ಈ ವಿಷಯ ತಿಳಿಸಿದ್ರೆ ಏನು ಆಶ್ಚರ್ಯ ಇಲ್ವಲ್ಲ ಮೊದಲು ನಿಮ್ಮ ಮನೇಲಿ ಉಪೋಸನ ಸರ್ ಮಾಡ್ಕೊಳ್ರಿ ಆಮೇಲೆ ಸರ್ಕಾರದ ಉಪೋಸನ ಮುಚ್ಚಿವರಂತೆ ನಿಮ್ಮ ನಿಮ್ಮ ಪರ್ಸನಲ್ ನಿಮ್ಮ ಆಸ್ತಿಗೋಸ್ಕರ ಯಾಕ್ರಿ ಬಂದು ನಮ್ಮ ತಲೆ ತಿಂತೀರಿ ಮೈ ಟೈಮ್ ಇಸ್ ಪ್ರೆಷರ್ ಪ್ಲೀಸ್ ಗೆಟ್ ಔಟ್ ಅಕ್ಕ ಅಕ್ಕ ಏನ್ ರಾಜ ಕಾಂತಿಯಲ್ಲಿ ಒಳಗಿದ್ದಾಳೆ ಫೈಲ್ ಸಿಕ್ತಾ ಮನೇಲೆ ಕಳ್ಳರ್ನ ಇಟ್ಕೊಂಡು ಹೊರಗ್ನವ್ರಿಗೆ ಬುದ್ಧಿ ಕೆಲಸ ಕೊಟ್ಟಿದ್ಯಲ್ಲ ಅಂತ ಕಮಿಷನರ್ ನನ್ನ ಪ್ರಶ್ನೆ ಕೇಳಿದಾಗ ನನ್ನ ಕಣ್ಣು ಮುಂದೆ ಬಂದಿದ್ದು ನೀನು ರಾಧ ರಾಣಿ ಆಮೇಲೆ ಏನ್ರಿ ನಿಮ್ ಸೀಕ್ರೆಟ್ ಎಲ್ಲ ನಮ್ ತಂದೆಗೆ ಸರಬರಾಜ್ ಮಾಡ್ತೀನಿ ಅಂತ ತಾನೆ ನಿಮ್ ಮಾತಿನ ಅರ್ಥ ಹಾಗಂತ ನಾನು ಹೇಳಿಲ್ವಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ನೀನ್ ಯಾಕೆ ಹೆಗಲು ಮುಟ್ಟು ನೋಡ್ಕೋತೀಯ ಅಂದ್ರೆ ನನ್ ಮೇಲೇನೆ ನಿಮ್ಗೆ ಅನುಮಾನನ ಅನುಮಾನಕ್ಕೆ ಯಾರಾದ್ರೇನು ಅದಕ್ಕೆ ಭೇದ ಭಾವ ಅನ್ನೋದಿಲ್ಲ ನನ್ ಮೇಲೆ ನೀವು ಅನುಮಾನ ಪಟ್ಮೇಲೆ ನಮ್ಮಿಬ್ಬರ ಸಂಬಂಧಕ್ಕೆ ಏನ್ ಅರ್ಥ ರೀ ಈ ಮಾತನ್ನ ಸಮಾಜ ನಾನು ಕೇಳಬಾರ್ದು ಅಂತ ಅದಕ್ಕೆ ನಾನ್ ನೇರವಾಗಿ ಕೇಳ್ತಾ ಇದ್ದೀನಿ ಯಾಕಿಂತ ಕೆಲಸ ಮಾಡಿದೆ ನೋಡಿ ನಿಮ್ ಭಾವ ಮತ್ತೆ ಅವ್ರ ಫೈಲಿನ ಮೇಲೆ ನಿಮ್ಗೆ ಎಷ್ಟು ಅಭಿಮಾನ ಇದೆಯೋ ಅದ್ರ ಹತ್ತರಷ್ಟು ಸ್ವಾಭಿಮಾನ ನನಗೂ ಇದೆ ಇನ್ನೊಬ್ರು ಪ್ರಾಣ ಹಿಂಡೋದೆ ನಿಮ್ಮ ವಂಶಕ್ಕೆ ಬಂದ ಗುಣ ಎಲ್ಲಿ ಹೋಗುತ್ತೆ ನಿಮ್ಗೆ ಆ ಬುದ್ಧಿ ರಾಜ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಯಾಕೆ ನಿನ್ನ ವಂಶದ ಬಗ್ಗೆ ಮಾತಾಡಿದ್ರೆ ನಿನ್ ಕೋಪ ಬರುತ್ತೆ ನಿನ್ ರಕ್ತ ಕುದಿಯುತ್ತೆ ಅಲ್ಲ ಇಲ್ಲ ಒಬ್ಬ ವಿದ್ಯಾವಂತರ ಬಾಯಲ್ಲಿ ಇಂಥ ಮಾತನ್ನ ಕೇಳ್ತಾ ಇರೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಅಂತ ವಿದ್ಯಾವಂತನ ಹೆಂಡತಿ ಇಂಥ ಹೀನ್ ಕೆಲಸ ಮಾಡ್ತಾಳೆ ಅಂತ ನನಗೆ ಅಸಹ್ಯ ಆಗ್ತಾ ಇದೆ ವಾಟ್ ಡು ಯು ಮೀನ್ ಐ ಮೀನ್ ವಾಟ್ ಐ ಸೇ ನನ್ನಂಥವಳನ್ನ ಯಾಕ್ರಿ ಮದುವೆ ಆದ್ರಿ ಯಾಕೆ ಮದುವೆ ಆದಂತ ಈಗ ಫೀಲ್ ಮಾಡ್ತಿದ್ಯಾ ಸುತ್ತಿ ಬೆಳೆಸಿ ಯಾಕ್ರಿ ಮಾತಾಡ್ತೀರಾ ನಿಮ್ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿ ಶಾಂತಿ ನೀನ್ ಮೋಸ ಮಾಡಿದ್ದು ನನ್ನೊಬ್ಬನಿಗೆ ಅಲ್ಲ ಸರ್ಕಾರಕ್ಕೆ ಸಮಾಜಕ್ಕೆ ನೀನ್ ಅನ್ನ ತಿಂತೀರ ಈ ಮನೆಗೆ ಹಿಂದೂ ಮುಂದೂ ಗೊತ್ತಿಲ್ಲದೆ ನನ್ ಮೇಲೆ ತಪ್ಪು ಹೊರಸೋರ್ನ ಮೂರ್ಖ ಅನ್ಬೇಕಾಗತ್ತೆ Thank you.
ಹುಡುಕ್ತಿದೀಯ? ಹುಡುಕ್ತಾ ಇರೋದು ನಾನಲ್ಲ ಅಕ್ಕ, ನಿನ್ನ ಕುಂಕುಮ ಆಡಿಸಿದ ಕೊಲೆಗಾರನ ಮಗಳು. ಅಮ್ಮ ಶಾಂತಿ, ಆತ್ರ ಪಟ್ಟು ಸಂಸಾರನ ಹಾಳು ಮಾಡ್ಕೋಬೇಡ. ಯಾವ ಕಾರಣಕ್ಕೂ ಹೆಣ್ಣು ಗಂಡನ ಮನೆ ಹೊಸಲು ದಾಟಿ ಹೋಗ್ಬಾರ್ದಮ್ಮ. ಸಾರವಿಲ್ಲದ ಸಂಸಾರದಲ್ಲಿ ಶೋಕ ಸಂಗೀತ ಹಾಡ್ಕೊಂಡು ನರಳು ಅಂತ ಯಾವ್ದೇವ್ರು ನನ್ ಹೇಳಿಲ್ಲ. ಬಿಡಿ ನನ್ನ ಶಾಂತಿ. ನಿಲ್ಲು. ಆ ಫೈಲ್ ನನ್ನ ಕೈಯಿಂದ ತಪ್ಪಿಸಿದ ಮಾತ್ರಕ್ಕೆ ಕಾನೂನು ಕೈಯಿಂದ ನಿಮ್ಮಪ್ಪ ತಪ್ಪಿಸ್ಕೋತಾರೆ ಅಂತ ಮಾತ್ರ ತಿಳ್ಕೊಬೇಡ. ಅದು ಪಾತಾಳದಲ್ಲಿ ಅಡಗಿದ್ರು ಹುಡುಕಿ ನಿಮ್ಮಪ್ಪನ ಕೈಗೆ ಬೇಡಿ ತೋರಿಸೇ ತೋರಿಸ್ತೀನಿ. ಅವನಿಗೆ ಹೇಳ್ಬಿಡು. ನಾನ್ ರಾಂಗ್ ಸೈಟ್ ನ ಸೆಲೆಕ್ಟ್ ಮಾಡ್ಬಿಟ್ಟೆ ಡ್ಯಾಡಿ. ನಿಮ್ ಮಾತ್ ಕೇಳ್ದೆ ನನ್ ಬಿಲ್ಡಿಂಗ್ ನ ನಾನೇ ಕಟ್ಕೊಳಕ್ ಹೋಗಿ ಅಡಿಪಾಯನೇ ಕುಸ್ತೋಯ್ತು ಡ್ಯಾಡಿ. ಇದ್ ನನಗೆ ಮೊದ್ಲೇ ಗೊತ್ತಿತ್ತಮ್ಮ. ಹೋಗ್ಲಿ ಬಿಡು. ಏನಮ್ಮ ಎಲ್ಲಾ ಸಂಬಂಧಗಳನ್ನು ಪೂರ್ತಿಯಾಗಿ ದೂರ ಮಾಡ್ಕೊಂಡು ಬಂದಿದ್ದೀಯಾ ಅಥವಾ ಇನ್ನೂ ಕೊಸರು ಗಿಸರು ಉಳಿಸ್ಕೊಂಡು ಬಂದಿದ್ದೀಯಾ? ಇಲ್ಲ ಡ್ಯಾಡಿ, ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಡ್ಯಾಡಿ, ಒಬ್ ಲಾಯರ್ನ ಕರೆಸಿ ಬೇಗ ಡೈವರ್ಸ್ ಅಪ್ಲೈ ಮಾಡಿ ನನಗೆ ಅವರಿಂದ ಬಿಡುಗಡೆ ಕೊಡಿಸಿ ಡ್ಯಾಡಿ. ಮಗು, ಮದುವೆಗೆ ಮೂರು ದಿವಸ ಬೇಕು, ಡೈವರ್ಸ್ಗೆ ಮೂರೇ ನಿಮಿಷ ಸಾಕು. ನಾನು ಹೇಳಿದ್ದ ಅದಲ್ಲಮ್ಮ, ರಕ್ತ ಸಂಬಂಧನೇನಾದ್ರೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ರೆ ಅಂತಹ ದರಿದ್ರ ಸಂತಾನನ ಬೆಳೆಯೋದಕ್ಕೆ ಮುಂಚೆ ಮೊಳಕೆಯಲ್ಲಿ ಕಿತ್ತಾಕ್ಬಿಡೋಣ ಅಂತ. ಅಂಥ ಅವಶ್ಯಕತೆ ಇಲ್ಲ ಡ್ಯಾಡಿ. ಅವ್ರ ಅಕ್ಕನ ಮಗಳಿಗೆ ಮದುವೆ ಆಗೋವರೆಗೂ ಸಂಸಾರ ಬೇಡ ಅಂತಂದ್ರು. ಸರಿ ಅಂದೆ, ಸಹಿಸ್ಕೊಂಡೆ. ಆದ್ರೆ ನಮ್ಮ ಅಕ್ಕನ ಗಂಡನ್ ಸಾಯಿಸಿದ್ದು ನಿಮ್ಮಪ್ಪನೇ ಅಂತ ಮಾತು ಮಾತುಗೂ ಕೀಳು ಭಾವನೆಯಿಂದ ನೋಡ್ತಾ ಇದ್ರೆ ಹೇಗೆ ಸಹಿಸ್ಕೊಳ್ಳಿ ಹೇಳಿ ಡ್ಯಾಡಿ. ಒಂದ್ ಹೆಣ್ಣು ತನಗಾಗೋ ಅವಮಾನ ಬೇಕಾದ್ರೆ ಸಹಿಸ್ಕೋತಾಳೆ, ಆದ್ರೆ ಜನ್ಮ ಕೊಟ್ಟವ್ರನ್ನ ಕೊಲೆಗಾರ ಅಂದ್ರೆ ಯಾವ ಹೆಣ್ತಾನೆ ಸಹಿಸ್ಕೋತಾಳೆ? ಸಹನೆಗೂ ಒಂದ್ ಮಿತಿ ಇದೆ ತಾನೆ? ನಾನು ತುಂಬಾ ತಪ್ಪು ಮಾಡ್ಬಿಟ್ನಮ್ಮ. ನಾನು ಅವನ ಭಾವನ ಮಾತ್ರ ಮೇಲೆ ಕಳಿಸ್ದೆ. ನನ್ನ ಚಾಣಕ್ಯ ತಂತ್ರನ ಇನ್ನೂ ಸ್ವಲ್ಪ ಉಪಯೋಗಿಸ್ಬಿಟ್ಟಿದ್ದಿದ್ರೆ ಕುಟುಂಬ ಪರಿವಾರ ಸಮೇತರಾಗೆಲ್ಲ ಮೇಲೆ ಕೊಟ್ಟೋಗ್ತಾ ಇದ್ರು, ಆಗ ಈ ಪ್ರಾಬ್ಲಮ್ಸ್ ಇರ್ತಿರ್ಲಿಲ್ಲಮ್ಮ. ಎನಿಹೌ, ನಿನ್ನ ಮನೆಗೆ ಬಂದ್ಬಿಟ್ಟಿದ್ದೀಯಾ, ಇನ್ಮೇಲೆ ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗ್ಬೇಕಿತ್ತು ಶಾಂತಿ.